स्पष्ट गोत इवर ऐन परीक्षे बरियोर इवरद अटेंडेंस इवे क्लास आगे एक्साम आगे इवर परीक्षे बरी इवर हिजाब हाकि बेरे कुतको इवर बरद्रे आंसर मे बता इत सू मू यारूग अशिस्तिन हेणुमु हिंदी अशिस्तिन कुरदंत हेणुमुंत इवर नम्म कॉलेजिन वातावरण हाळुमाडलिक्के बर्तायिरुवंतवरु समाजदल्लि अशांति सृष्टिमाडोदु उद्देश हिजाब हाकोदु उद्देश अल्ल हिजाब तेगेदिट्टु इवत्तु नम्म महिला पदवीपूर्व कॉलेजल्लि हाल् टिकेट् तगोंडिद्दारे हाल् टिकेट् तगोळ्ळुवाग हिजाब तगोळ्ळि तगिलिल्वा क्लास् रूम् इवत्तु एग्जाम् रूम् एग्जाम्नल्लि याके कोर्ट् आदेश प्रकार होगबारदु हागिद्रे कोर्टिगिंत मेले इवरु है कोर्टिगिंत मेले ई आर् हेण्णुमक्कळु सो इदक्के इन्नु नानु नाळे सैन्सिन एग्जाम्स इदे मत्ते नाल्कु मक्कळु एनु माड्तारे अंत नोडबेकु इन्नु मेले ई नानु बेरे हेण्णु मक्कळ बग्गे आग्रह माडल्ल याकंद्रे अवरु इरबहुदु अवरिगे मत्ते अवरु गोत्तिल्ल मुगिदोंदु ई आरु हेण्णु मक्कळु ಸ್ಪಷ್ಟವಾಗಿ ಹೈ ಕೋರ್ಟಿಗೆ ಹೋದಂತ ಅಪ್ಲಿಕೆಂಟ್ಸ್ ಅವರೇ ಮಾಡಿದ ಅಂತ ಆದ್ರೆ ಇದು ಕಂಡೆಂಪ್ಟ್ ಆಫ್ ಕೋರ್ಟ್ ಸ್ಪಷ್ಟವಾಗಿ ಆಗ್ತದೆ ಇನ್ನು ನಾಳೆ ಎಲ್ಲಾದರೂ ಈ ಹೆಣ್ಣು ಮಕ್ಕಳು ಬಂದ್ರೆ ಅವರ ಮೇಲೆ ಕ್ರಿಮಿನಲ್ ಕೇಸ್ ಅನ್ನು ಮಾಡಿ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಜಿಲ್ಲಾಡಳಿತವನ್ನ ಪೊಲೀಸ್ ಅಧಿಕಾರಿಗಳನ್ನ ನಾನು ಆಗ್ರಹ ಮಾಡ್ತೀನಿ ನೋಡಿ ಆ ಮಕ್ಕಳು ಈ ಹೆಣ್ಣು ಮಕ್ಕಳು ಬೇರೆ ಮಕ್ಕಳು ಇಲ್ವಾ ಅಲ್ಲಿ ಅವರು ಅಷ್ಟು ಪಾಪ ಕಷ್ಟಪಟ್ಟು ಓದಿ ಬಂದಂತವರಿಗೆ ಅಲ್ಲಿ ಸೀನ್ ಕ್ರಿಯೇಟ್ ಮಾಡಿ ಬೇರೆ ಮಕ್ಕಳು ನನಗೆ ಇವತ್ತು ಬೇರೆ ಮಕ್ಕಳ ಪೇರೆಂಟ್ಸ್ಗಳು ತುಂಬಾ ಜನ ಫೋನ್ ಮಾಡಿದ್ರು ಏನ್ ಸರ್ ಇದು ಇನ್ನು ನಿಮಗೆ ಏನಾದರು ಕಠಿಣ ಕ್ರಮ ತಕೊಳ್ಳಿಕ್ಕೆ ಆಗಲ್ವಾ ನಮ್ಮ ಹೆಣ್ಣು ಮಕ್ಕಳು ಅಲ್ಲಿ ಇದು ಮಾಡ್ತಾ ಇದ್ದಾರೆ ಅಲ್ಲೆಲ್ಲ ಪೊಲೀಸ್ ಮೀಡಿಯಾ ಅವರದ್ದು ಗಲಾಟೆ ಎಕ್ಸಾಮಿನೇಷನ್ ಹಾಲ್ ಅಲ್ಲಿ ನಮಗೆ ಬರೀಲಿಕ್ಕೆ ಕಾನ್ಸಂಟ್ರೇಷನ್ ಆಗಲ್ಲ ಅಂತ ಮತ್ತೆ ಇವತ್ತು ಹಾಗೆ ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ ಸ್ಪಷ್ಟವಾಗಿ ನಮ್ಮ ಸೂಪರ್ವೈಸರ್ ಎಕ್ಸಾಮಿನೇಷನ್ ಸೂಪರ್ವೈಸರ್ ಹೇಳಿದ್ದಾರೆ ನೀನು ಕೋರ್ಟ್ ಆರ್ಡರ್ ಪ್ರಕಾರ ಬರಬೇಕು ಅಂತ ಮತ್ತು ಅಲ್ಲಿ ಹತ್ತು ಮುಕ್ಕಾಲರವರೆಗೆ ನಿಂತುಕೊಂಡು ಮತ್ತೆ ಬಂದುಕೊಂಡು ಮೀಡಿಯಾದ ಮೆದ್ದು ನಾಟಕ ಮಾಡುವಂತದ್ದು ಯಾರಿಗೆ ಹೇಳೋದು ಇದು ಯಾರು ಇದು ಯಾರು ಇಲ್ಲಿ ತಿಳಿವಳಿಕೆ ಹೇಳ್ತಿದ್ದವರು ಹೇಳಲಿಕ್ಕೆ ಆಗಲ್ಲ ಈ ಮಕ್ಕಳನ್ನು ಇನ್ನು ನಾವು ಬಾರಿ ಸಿಂಪತಿಯನ್ನು ಆ ಬಾರಿ ಮಕ್ಕಳು ಒಳ್ಳೆಯವರು ಅಂತೆಲ್ಲ ಮಾತಾಡ್ತಿದ್ದೆವು ಈ ಮಕ್ಕಳು ಇನ್ನು ಈ ಒಳ್ಳೆ ಮಕ್ಕಳು ಅಂತ ಹೇಳಲಿಕ್ಕೆ ಆಗಲ್ಲ ಇವರು ಸಮಾಜವನ್ನು ಶಾಂತಿ ಕದಡುವಂಥ ಉದ್ದೇಶದಿಂದ ಇರುವಂಥ ಹೆಣ್ಣುಮಕ್ಕಳು ಇವರಿಗೆ ವಿದ್ಯಾಭ್ಯಾಸ ಬೇಡ ಇವರಿಗೆ ಯಾವುದು ಬೇಡ ಹೇಗೆ ನಾನು ಇವತ್ತು ಪ್ರಶ್ನೆ ಕೇಳ್ತೇನೆ ಹಿಜಾಬ್ ತೆಗೆದಿಟ್ಟು ಹೇಗೆ ಹಾಲ್ ಟಿಕೆಟ್ ತಗೊಂಡ್ರಿ ಇವತ್ತು ಬೆಳಿಗ್ಗೆ ಇವರು ಎಕ್ಸಾಮ್ ಬರೆಯೋರಾದ್ರೆ ನಿನ್ನೆವರೆಗೆ ಯಾಕೆ ಹಾಲ್ ಟಿಕೆಟ್ ತಗೊಳ್ಳಿಲ್ಲ ಇವತ್ತು ಬೆಳಿಗ್ಗೆ 9:30ಗೆ ಹಾಲ್ ಟಿಕೆಟ್ ತಗೊಂಡು ಅಲ್ಲಿಂದ ನೇರವಾಗಿ ಬಂದು ಬರುವಾಗಲೇ ನಿಮ್ಮ ಎಲ್ಲ ಮೀಡಿಯಾದವರು ಈ ರಿಕ್ಷಾ ಇಳಿಯುವಾಗ ಅವರದ್ದು ಫೋಟೋ ತೆಗೆಯುವಷ್ಟಕ್ಕಂದರೆ ಅಲ್ಲಿಯೂ ಅವರದ್ದು ಷಡ್ಯಂತ್ರವನ್ನು ಮಾಡಿದ್ದಾರೆ ಅಂದರೆ ಇದು ವ್ಯವಸ್ಥಿತವಾಗಿ ಸುಮ್ಮನೆ ಒಂದು ಶಾಂತಿ ಕದಡಲಿಕ್ಕೋಸ್ಕರ ಮಾಡುವಂಥದ್ದು ಅವರಿಗೆ ಕೋರ್ಟಲ್ಲಿ ಆರ್ಡರ್ ಇದೆ ಸುಪ್ರೀಂ ಕೋರ್ಟಲ್ಲಿ ಬಾಕಿ ಇದೆ ಸುಪ್ರೀಂ ಕೋರ್ಟ್ನ ಜಡ್ಜೆ ಹೇಳಿದ್ದಾರೆ ಇದನ್ನು ಕೋರ್ಟ್ ಪರೀಕ್ಷೆ ಮತ್ತು ಹಿಜಾಬಿಗೆ ಸಂಬಂಧ ಇಲ್ಲ ಅಂತ ಆಮೇಲೆ ಅಪ್ಲಿಕೆಂಟ್ನವರೇ ಹೋಗಿದ್ದಾರೆ ಅಂತ ಹೇಳಿದ್ರೆ 100ಕ್ಕೆ 100 ನಾನು ಇನ್ನು ಸರ್ಕಾರಕ್ಕೂ ಆಗ್ರಹ ಮಾಡ್ತೇನೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾನು ಈಗಾಗಲೇ ಮಾತಾಡಿದ್ದೇನೆ ನಾಳೆ ಯಾರಾದರೂ ಈ ಥರ ಎಕ್ಸಾಮಿನೇಷನ್ ಸೆಂಟರಲ್ಲಿ ಈ ಹೆಣ್ಣು ಮಕ್ಕಳಲ್ಲಿ ಬಂದು ಈ ರೀತಿಯ ನಾಟಕವನ್ನು ಮಾಡಿದರೆ ತಕ್ಷಣ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡಬೇಕು ಇಲ್ಲದಿದ್ದರೆ ನಾವೇ ಅವ್ರ ಮೇಲೆ ಕಂಡೆಂಪ್ಟ್ ಕೋರ್ಟ್ ಇಮಿಡಿಯೇಟ್ ಮೂವ್ ಮಾಡ್ತೇವೆ ಇನ್ನು ತಡಿಲಿಕ್ಕೆ ಆಗಲ್ಲ ಬೇರೆ ಮಕ್ಕಳ ಭವಿಷ್ಯ ಅವಶ್ಯಕತೆ ಇದೆ ಅಥವಾ ಈ ಹೆಣ್ಣು ಮಕ್ಕಳ ಮನೆಯವರು ಅನ್ನ ತಿನ್ನಲ್ವಾ ಏನು ಸಂಘಟನೆಯವರು ಸಂಘಟನೆಯವರು ಬೇಕು ಇರ್ಬೋದು ಇಷ್ಟವರೆಗೆ ನಾನು ನಿಮ್ಮ ನನ್ನ ಸ್ಟೇಟ್ಮೆಂಟನ್ನು ನೋಡಿದ್ದೀರಿ ಆ ಹೆಣ್ಣು ಮಕ್ಕಳು ಮುಗ್ದರು ಯಾರೋ ಸಂಘಟನೆಯವರು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೆ ಇದೇನಿದು ಇನ್ನೂ ಬುದ್ಧಿ ಬರೋದಿಲ್ಲ ಸಂಘಟನೆಯವರು ಬೇಕಾದ ತುಂಬ ಹೇಳ್ತಾರೆ ನಾಳೆ ಇವರನ್ನು ಭಯೋತ್ಪಾದಕರಾಗಿ ಅಂತ ಹೇಳ್ತಾರೆ ಗುಂಡು ಹಿಡ್ಕೊಂಡು ಅಂತ ಹೇಳ್ತಾರೆ ಇವರು ಕೇಳ್ತಾರೆ ಅವರು ಭಯೋತ್ಪಾದಕರಾಗಿ ಅಂತ ಕೇಳ್ತಾರೆ ಈ ಸಂಘಟನೆಯವರು ನಾಳೆ ಯಾರನ್ನಾದರೂ ಮಾನವ ಬಾಂಬ್ ಆಗಿ ಅಂತ ಕರೀತಾರೆ ಇವರು ಆಗ್ತಾರಾ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಈ ಮಕ್ಕಳಿಗೆ ಏನು ಪಿ ಯು ಸಿ ಒಳ್ಳೊಳ್ಳೆ ಇಂಗ್ಲೀಷಲ್ಲಿ ಭಾರಿ ದೊಡ್ಡ ಭಾಷಣ ಮಾಡ್ತಾರೆ ಇನ್ನು ನೋಡಿ ನಾನು ಸ್ಪಷ್ಟವಾಗಿ ಹೇಳ್ತೇನೆ ಕ್ಷೇತ್ರದ ಶಾಸಕನಾಗಿ ನಮ್ಮ ಕಾಲೇಜಿನ ಹುಡುಗಿಯರು ಅದರಲ್ಲಿ ವಿಶೇಷವಾಗಿ ಕೋರ್ಟಿಗೆ ಹೋದವರು ಎಕ್ಸಾಮಿನೇಷನ್ ಹಾಲ್ಗೆ ಬಂದು ಈ ಥರ ಡ್ರಾಮಾ ಮಾಡಿದರೆ ನಾಟಕ ಮಾಡಿದರೆ ನಾಳೆ ನಾವು ಸ್ಪಷ್ಟವಾಗಿ ಕ್ರಿಮಿನಲ್ ಕೇಸ್ ಹಾಕಿ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು ಇಲ್ಲದಿದ್ದರೆ ನಾವೇ ಕಂಡೆಂಪ್ಟ್ ಆಫ್ ಕೋರ್ಟನ್ನು ಮೂವ್ ಮಾಡ್ತೇವೆ ಇನ್ನು ನಾವು ಅವ್ರ ಮೇಲೆ ಮುಗ್ಧತೆ ಅವ್ರ ಮೇಲೆ ಪಾಪ ಅಂತ ಅನಿಸುವಂಥ ಪ್ರಶ್ನೆ ಇಲ್ಲ